ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಟೀಕೆಗೆ ಬ್ರಹ್ಮಾಸ್ತ್ರ ಆಗ್ತಾ ಇದೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದು ಹೇಳಿಕೆಯಿಂದ ಇದೀಗ ಸಂಚಲನ ಸೃಷ್ಟಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಅವನತಿ ನಿನ್ನೆಯಿಂದ ಅಧಿಕೃತ ಆರಂಭ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಿಂದ ಇದು ಆರಂಭವಾಗಿದೆ ಮತ್ತೊಂದು ಕಡೆ ಡಿಕೆಶಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಅಂದಿದ್ದಾರೆ ಕಾಂಗ್ರೆಸ್ನ ಅನೇಕ ಶಾಸಕರು ಈ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದ ಅಜಿತ್ ಪವಾರ್ ಹುಟ್ಟಿಕೊಳ್ತಾರೆ ಅಂತ ಹಿಂದೆ ಹೇಳಿದೆ ಇದೀಗ ಅಂತವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸರ್ಕಾರದಲ್ಲಿ ಗುಂಪು ಬಣ ರಾಜಕಾರಣ ಹೆಚ್ಚಾಗ್ತಾ ಇದೆ ಈ ಸರ್ಕಾರದ ವ್ಯಾಲಿಡಿಟಿ ಎಷ್ಟು ಅನ್ನುವ ಮಟ್ಟಕ್ಕೆ ಆಗಿದೆ ಸಿಎಂ ಸ್ಥಾನದ ಹಂಚಿಕೆ ವಿಚಾರಕ್ಕೆ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪುನಃ ಪುನಃ ಗೊತ್ತಾಗ್ತಾ ಇದೆ ಬಹಿರಂಗ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಸಿಎಂ ಕುರ್ಚಿ ವಿಚಾರಕ್ಕೆ ಒಬ್ಬರಾದ ಮೇಲೆ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನಾನು ಆಕಾಂಕ್ಷಿ ನಾನೂ ಆಕಾಂಕ್ಷಿ ನಾನು ಸಿಎಂ ಆಗ್ತೀನಿ ನಾನು ಸಿಎಂ ಆಗ್ತೀನಿ ಅಂತ ಕೊಡ್ತಿರುವಂತ ಸ್ಟೇಟ್ಮೆಂಟ್ ಗಳಿದೆಯಲ್ಲ ಇದು ಬಿಜೆಪಿಗೆ ವರದಾನ ಆಗ್ತಾ ಇದೆ ಅದನ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಬಿಜೆಪಿಗರು ಅದರಲ್ಲೂ ಸ್ವತಃ ಸಿಎಂ ಸಿದ್ದರಾಮಯ್ಯವರು ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿಕೆಯನ್ನ ನೀಡಿದ್ದು ಅದಾದ್ಮೇಲೆ ಪ್ರಿಯಾಂಕ ಖರ್ಗೆ ಅವರು ನಾನೂ ಬೇಕಾದ್ರೆ ಸಿಎಂ ಆಗ್ತೀನಿ ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳಿದ್ದು ಇದೀಗ ರಾಜಣ್ಣನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದೆಯೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಮೇಲೆ ಒಬ್ರು ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು ಇದು ಬಿಜೆಪಿಗೆ ಲಾಭವಾಗ್ತಾ ಇದೆ ಮತ್ತು ಕಾಂಗ್ರೆಸ್ನನ್ನ ಟೀಕೆ ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವನತಿ ನಿನ್ನೆಯಿಂದ ಆರಂಭ ಆಗಿದೆ ಅದು ಅಧಿಕೃತವಾಗಿ ಮುಖ್ಯಮಂತ್ರಿ ಆಗಿರೋಂಥ ಮಾನ್ಯ ಸಿದ್ದರಾಮಯ್ಯನವರು ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋಂಥ ಹೇಳಿಕೆ ಅದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದರ ತೀರ್ಮಾನ ಕೇಂದ್ರ ಸರ್ಕಾರ ಕೇಂದ್ರ ನಾಯಕತ್ವ ತಗೊಳ್ಳುತ್ತೆ ಕಾಂಗ್ರೆಸ್ಸಿನ ಕೇಂದ್ರ ನಾಯಕತ್ವ ತೊಗೊಳ್ಳುತ್ತೆ ಅಂದ್ರೆ ಅರ್ಥ ಅವರ ಐದು ವರ್ಷ ಮುಖ್ಯಮಂತ್ರಿ ಆಗಿರಲ್ಲ ಒಂದು ಭಾವನೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅನೇಕ ಕಾಂಗ್ರೆಸ್ಸಿನ ನಾಯಕರು ಎಂ ಎಲ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಆ ಧರಣಿ ಮಾಡೇ ತುಂಬಾ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಅವರು ಆದಷ್ಟು ಬೇಗ ಕುಟ್ಕೋತಾರೆ ಈ ಸರ್ಕಾರ ಬಹಳ ಜನ ಇರಲ್ಲ ಅಂತ ಮಾತು ನಾನು ಹೇಳಿದ್ದೆ ಈಗ ಅಜಿತ್ ಪವಾರ್ಗಳು ಬಹಳ ಜಾಸ್ತಿಯ ಜನ ಆಗೋಗ್ಬಿಟ್ಟಿದ್ದಾರೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಂತ ವ್ಯಕ್ತಿಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವನತಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದ್ದಾರೆ ಅಂತ ನಿನ್ನೆ ಮೊನ್ನೆ ತನಕ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಷ್ಟು ಶಾಸಕರುಗಳು ಮತ್ತು ಸಚಿವರುಗಳು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಎರಡೂವರೆ ವರ್ಷ ಸಿ ಎಂ ಅವರಾಗಬೇಕು ಇವರಾಗಬೇಕು ಇವರೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ ಅವರು ಸಿ ಎಂ ಆಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಆಗ್ಲೂ ಕೂಡ ಬಿಜೆಪಿಗರು ಇದನ್ನ ಅಸ್ತ್ರವಾಗಿ ಟೀಕೆ ಮಾಡ್ತಿದ್ರು ಆದ್ರೆ ಬ್ರಹ್ಮಾಸ್ತ್ರ ಸಿಕ್ಕಿದ್ ಯಾವಾಗ ಅಂತ ಅಂದ್ರೆ ಸ್ವತಃ ಸಿ ಎಂ ನಾನೇ ಸಿಎಂ ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ನೇರ ನೇರ ಹೇಳಿಕೆಯನ್ನ ಕೊಟ್ಟಿತ್ತು ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆಯಿಂದಲೂ ಕೂಡ ಪ್ರಯತ್ನವನ್ನ ಪಡ್ಕೊಂಡು ಬರ್ತಾ ಇದ್ದಾನೆ ಸರ್ಕಾರದಲ್ಲಿ ನನ್ನ ಹಿಡಿತ ಇರಲೇಬೇಕು ಅಂತ ಮತ್ತು ನಾನು ಕಿಂಗ್ ಮೇಕರ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಜಾತಿ ಬಾರು ಕೂಡ ಸಮಸ್ಯೆ ಎದುರಾಗ್ತಾ ಇದೆ ಒಕ್ಕಲಿಗ ಸಮುದಾಯದ ಬೇರೆ ಬೇರೆ ಪಕ್ಷದ ನಾಯಕರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ಉರಿದು ಉರಿದು ಬೀಳ್ತಾ ಇದ್ದಾರೆ ಅದು ಡಿ ಕೆ ಬ್ರದರ್ಸ್ ಅಂತ ಅಂದ್ರೇ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರಾಗಿರ್ಬೋದು ಯೋಗೇಶ್ ಅವರವರಾಗಿರ್ಬೋದು ಅಶ್ವಥ್ ನಾರಾಯಣವರಾಗಿರ್ಬೋದು ಒಕ್ಕಲ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರುಗಳು ಅಂತ ಅನ್ನಿಸ್ಕೊಳ್ಳೋರು ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಸೈಡ್ ಲೈನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸ್ವಪಕ್ಷದಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ತಾನು ಕಿಂಗ್ ಮೇಕರ್ ಆಗಿರಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಡಿ ಸಿ ಸ್ಥಾನ ಬೇಕೇ ಬೇಕು ಅದು ಒಂದೇ ಡಿ ಸಿ ಇರಬೇಕು ಒಂದೇ ಡಿ ಸಿ ಎಂ ಹುದ್ದೆ ಇರಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಕೊಂಡು ಒಂದು ವಾರ ಕಾಲ ಕಾಲ ಸರ್ಕಸ್ ಮಾಡಿ ಆ ಸ್ಥಾನವನ್ನ ಪಟ್ಕೊಂಡಿದ್ರು ಅದಾದ ನಂತರ ಅವರು ಸಿಎಂ ಕುರ್ಚಿಯ ಮೇಲೇನೆ ಕಣ್ಣಿಟ್ಟಿದ್ರು ಏನು ಕಾಂಗ್ರೆಸ್ ಹೇಳಿ ಬಿಡ್ಲಿ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರು ಸಿಎಂ ಆಗಿರ್ತಾರೆ ಇನ್ನುಳಿದ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಇದ್ದೇ ಇತ್ತು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಕೂಡ ಇದನ್ನ ಯಾವಾಗಲೂ ಚರ್ಚೆ ಮಾಡ್ತಾ ಇದ್ರು ಇದು ಗೊಂದಲಕ್ಕೆ ಕಾರಣ ಆಗ್ತಾ ಇತ್ತು ಕೆಲವರು ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಳ್ಳುವಂಥ ಹಿರಿಯ ನಾಯಕರು ಅಲ್ಪಸಂಖ್ಯಾತ ಪ್ರಬಲ ನಾಯಕರುಗಳು ಹಿಂದುಳಿದ ಸಮುದಾಯದ ನಾಯಕರುಗಳು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಳ್ತಾ ಇದ್ರು ಆದರೆ ಈ ವಲಸಿಗ ಕಾಂಗ್ರೆಸ್ಸಿಗರು ಮತ್ತು ಯ್ಸ್ಟರ್ಸ್ಗಳು ಈಗ ತಾನೇ ರಾಜಕೀಯ ವಲಯದಲ್ಲಿ ಹೆಸರು ಮಾಡ್ತಾ ಇರೋರು ಶಾಸಕರಾಗಿರುವವರು ಇವರೆಲ್ಲರೂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾ ಇದ್ರು ಡಿ ಕೆ ಶಿ ಅವರು ವರ್ಚಿಸಿರುವಂತಹ ನಾಯಕ ಅವರು ಕಿಂಗ್ ಮೇಕರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಇದು ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಗೊಂದಲವನ್ನ ಮಾಡ್ತಾ ಇತ್ತು ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥ ಕಾರಣಕ್ಕೂ ಅಥವಾ ನಾನೇ ಸಿಎಂ ಅನ್ನುವಂಥದ್ದ ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪಾಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋ ಅಥವಾ ವಿರೋಧ ಪಕ್ಷದ ನಾಯಕರ ಬಾಯ ಮುಚ್ಚಿಸ್ಬೇಕು ಅನ್ನುವಂಥ ಕಾರಣಕ್ಕೋ ಗೊತ್ತಿಲ್ಲ ಇದಕ್ಕಿದ್ದ ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ನಾನೇ ಸಿಎಂ ಮುಂದೇನು ಸಿಎಂ ಅನ್ನುವಂತ ಹೇಳಿದ್ರು ಇದು ಬಹಳ ಚರ್ಚೆಗೆ ಕಾರಣವಾಗಿರೋದು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಗಿ ನಿಗಿದು ಬೀಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆಯೇ ಹೈಕಮಾಂಡ್ ಹೋಗಿ ಬಂದು ಹೋಗಿ ಬಂದು ಯಾಕೆ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಾ ನೇರ ನೇರ ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಈ ಹಿಂದೆ ಹೇಳಲಾಗಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಹಿರಿಯರು ಅನುಭವಿಗಳಾದಂಥ ಸಿದ್ದರಾಮಯ್ಯವರೇ ಈ ತರ ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನು ಅವರ ಜೊತೆಗಿರುವವರು ಹಿಂಬಾಲಕರು ಅವರ ಆಪ್ತರು ಎಲ್ಲರೂ ಕೂಡ ಒಬ್ರಾದ್ಮೇಲೆ ಒಬ್ರು ಕೊಡ್ತಾರೆ ಅದಾದ್ಮೇಲೆ ಡಿ ಕೆ ಶಿ ಅವರು ಕೊಡೋಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಅವರ ಹಿಂಬಾಲಕರು ಕೊಡೋಕೆ ಶುರು ಮಾಡ್ತಾರೆ ಇದು ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಆಗತ್ತೆ ಇದು ಲೋಕಸಭಾ ಚುನಾವಣೆಗೂ ಕೂಡ ಸಮಸ್ಯೆ ಆಗತ್ತೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಜಗ ಜಾಹೀರಾಗತ್ತೆ ಸಿಎಂ ಸ್ಥಾನಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಅನ್ನೋದು ಇಡೀ ಊರಿಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಆ ಲಿಮಿಟ್ಸ್ ಅನ್ನ ಮೀರಿ ಮಾತನಾಡ್ತಾ ಇದ್ದಾರೆ ಇದು ಪಕ್ಷಕ್ಕೆ ಮುಜುಗರ ತರೋದ್ರ ಜೊತೆಗೆ ಡ್ಯಾಮೇಜ್ನ ಕೂಡ ಮಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರುಗಳು ಕೂಡ ಇಲ್ಲಿ ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ ಹಾಗಿದ್ರೆ ಸಿಎಂ ಯಾರಾಗ್ತಾರೆ ಯಾರಾಗಲ್ಲ ಇವರೇ ಮುಂದುವರಿತಾರ ಮುಂದುವರಿಯಲ್ವಾ ಲೋಕಸಭಾ ಚುನಾವಣೆಯನ್ನ ಯಾರ ನೇತೃತ್ವದಲ್ಲಿ ಎದುರಿಸಬೇಕು ಏನಾದ್ರೂ ಹಿನ್ನಡೆ ಆಗತ್ತಾ ಏನಾದ್ರು ಸಮಸ್ಯೆ ಆಗತ್ತಾ ಸರ್ಕಾರ ಪತನ ಆಗತ್ತಾ ಆಪರೇಷನ್ ಆಗತ್ತಾ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತಾ ಈ ಎಲ್ಲಾ ಪ್ರಶ್ನೆಗಳು ಈ ಎಲ್ಲಾ ಗೊಂದಲಗಳು ಕಾಂಗ್ರೆಸ್ನ ಕೆಲವು ನಾಯಕರಿಂದ ಹಿಡಿದು ಕಾರ್ಯಕರ್ತರವರೆಗೂ ಕೂಡ ಇದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಇದೀಗ ಮುಂದಾಗ್ತಾ ಇರೋದನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು ಈಶ್ವರಪ್ಪನವರು ಈ ಹಿಂದೆ ಕೂಡ ನಾನು ಹೇಳಿದ್ದೆ ಈಗ ಮತ್ತೆ ಹೇಳ್ತಾ ಇದ್ದೀನಿ ಅವರ ಪತನ ಅವರೇ ಮಾಡಿಕೊಳ್ತಾರೆ ಇದು ನಿನ್ನೆಯಿಂದ ಕನ್ಫರ್ಮ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೊಂದ್ ಇಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಸರ್ಕಾರಕ್ಕೆ ಪತನ ಮಾಡಬೇಕು ಅನ್ನೋದು ನಮ್ಗೇನಿಲ್ಲ ಅವರೇ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಸದ್ಯ ಕಾಡ್ತಿರುವಂತ ಅತಿ ದೊಡ್ಡ ಪ್ರಶ್ನೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಕೇಶ್ ಒಂದ್ ಕಡೆಯಲ್ಲಿ ಲೋಕಸಭಾ ಚುನಾವಣೆ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಗಳನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಎಲ್ಲಾ ನಾಯಕರುಗಳನ್ನ ಸ್ಥಳೀಯ ಮಟ್ಟದವರನ್ನ ರಾಜ್ಯ ಮಟ್ಟದವರನ್ನ ತನ್ನತ್ತ ಸೆಳೆಯೋದರಲ್ಲಿ ಆಲ್ರೆಡಿ ಯಶಸ್ವಿ ಕೂಡ ಆಗ್ತಾ ಇದೆ ಇದರ ಬೆನ್ನಲ್ಲಿ ಈ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇರುವುದು ಸಿಎಂ ಕುರ್ಚಿ ಅನ್ನುವಂತ ಒಂದು ಆಸೆ ಈ ವಿಚಾರ ಯಾವ ರೀತಿಯಾಗಿ ಮತ್ತೆ ಚರ್ಚೆಗೆ ಬಂದಿದೆ ಇದನ್ನ ಬಿಜೆಪಿ ಲಾಭವಾಗಿ ಪಡ್ಕೊಳ್ತಾ ಇದೆ ಇದು ಕಾಂಗ್ರೆಸ್ಗೆ ಏನೆಲ್ಲ ಸವಾಲುಗಳನ್ನ ಹೇಗೆ ವಿಶ್ಲೇಷಣೆ ಮಾಡಬಹುದು ರಾಕೇಶ್ ಅನಿತ್ಯ ರಾಜ್ಯ ಸರ್ಕಾರದ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆಗಳು ಆರಂಭವಾಗ್ತಾ ಇದೆ ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರದ ನಡೆನುಡಿ ವಿಚಾರದಲ್ಲ ನಾಗರಿಕರು ಹಾಗೆ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದು ತಿಳ್ತದೆ ಯಾಕೆಂದರೆ ಸರ್ಕಾರ ಬಂದು ಆರು ತಿಂಗಳ ಆಗ್ತಾ ಇರುವಂಥ ಬೆನ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಂದ ಹೆಚ್ಚಾಗಿ ಪಕ್ಷದ ಆಂತರಿಕ ವಿಚಾರಗಳ ವಿಷಯಗಳ ಹಿನ್ನೆಲೆಯಲ್ಲಿ ಹೆಚ್ಚು ಚರ್ಚೆಗೆ ಒಳಪಡ್ತಿರುವಂತಹ ಸನ್ನಿವೇಶವನ್ನು ಈಗ ಕಾಂಗ್ರೆಸ್ ಎದುರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಚರ್ಚೆ ಆರಂಭವಾಗಿದೆ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಅಧಿಕಾರಾವಧಿ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಶಾಸಕರು ಸಚಿವರು ಖುದ್ದು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ನಿನ್ನೆಯ ದಿನ ಇನ್ನೂ ಅಧಿಕಾರಾವಧಿ ಇರುವಂತಹ ಐದು ವರ್ಷಗಳ ಕಾಲದಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಈ ವಿಚಾರದ ಹಿನ್ನೆಲೆಯಲ್ಲಿ ಚರ್ಚೆಗಳು ನಡೀತಿರುವಂಥ ಬೆನ್ನೆಲ್ಲಿ ವಿಪಕ್ಷ ಬಿ ಜೆ ಪಿ ಸರ್ಕಾರವನ್ನು ಲೇವಡಿ ಮಾಡಿದೆ ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರವಾಗಿನ ಚರ್ಚೆಯೇ ಪಕ್ಷವನ್ನು ಸಂಕಷ್ಟಕ್ಕೆ ದೂಡ್ತದೆ ಈ ಸರ್ಕಾರವನ್ನು ಅಧಿಕಾರದಿಂದ ದೂರವಿಡುತ್ತದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರವಾಗಿ ನಡೀತಿರುವಂತಹ ಈ ಬೆಳವಣಿಗೆ ಆ ಪಕ್ಷವನ್ನು ಅಧಿಕಾರದಿಂದ ದೂರವಿಡುತ್ತದೆ ಅನ್ನುವಂಥ ಮಾತನ್ನು ಹೇಳಿದೆ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಈಶ್ವರಪ್ಪನವರು ಇವತ್ತು ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿರುವ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರುವಂಥದ್ದು ಕಾಂಗ್ರೆಸ್ ಸರ್ಕಾರವಲ್ಲ ಸಮ್ಮಿಶ್ರ ಸರ್ಕಾರ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಪಕ್ಷದೊಳಗಿನ ಅಂದರೆ ರಾಜ್ಯ ಸರ್ಕಾರದ ಒಳಗಿನ ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನತೆಯನ್ನು ಅವರು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರು ಈ ವಿಚಾರವನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ ಜಾತಿಗಣತಿಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರೆ ಉಪಮುಖ್ಯಮಂತ್ರಿಗಳು ಮತ್ತೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಸಿ ಜಾತಿ ಜಾತಿಗಣತಿ ವರದಿಯನ್ನು ಶೀಘ್ರವೇ ಪಡೆದುಕೊಳ್ತೇನೆ ಸ್ವೀಕಾರ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರೆ ಡಿ ಸಿ ಎಂ ತಮ್ಮ ಸಮುದಾಯದ ಮುಖಂಡರುಗಳ ಜೊತೆ ಸಭೆಯನ್ನು ನಡೆಸಿ ಜಾತಿಗಣತಿ ವರದಿಯನ್ನು ಸ್ವೀಕರಿಸಬಾರದು ಅದು ಅವೈಜ್ಞಾನಿಕವಾಗಿದೆ ಅದು ಪರಿಗಣಿಸಲು ಸೂಕ್ತವಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಹೀಗೆ ಇಬ್ಬರು ಭಿನ್ನ ನಡೆಯನ್ನು ಹೊಂದಿರುವಂತಹ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇದನ್ನು ನೋಡಿದರೆ ಇಲ್ಲಿಯ ಶಾಸಕರ ನಡೆನುಡಿಗಳನ್ನು ಗಮನಿಸ್ತಾ ಇದ್ದರೆ ಒಬ್ಬೊಬ್ಬರು ಒಬ್ಬೊಬ್ಬರ ಪರವಾಗಿ ಮಾತಾಡ್ತಿದ್ದಾರೆ ಒಂದಷ್ಟು ಮಂದಿ ಅವಕಾಶ ಸಿಕ್ಕರೆ ನಾವು ಮುಖ್ಯಮಂತ್ರಿಗಳಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಮುಖ್ಯಮಂತ್ರಿಯ ಹುದ್ದೆ ಅನ್ನುವಂಥದ್ದು ಸಮುದಾಯದ ಒಂದಕ್ಕೆ ಸೀಮಿತವಾಗುವ ಹುದ್ದೆಯಲ್ಲ ಇಡೀ ರಾಜ್ಯದ ಜನರ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿ ಆಗಬೇಕು ಆದರೆ ಅದನ್ನು ಬಿಟ್ಟು ಬೇರೆಲ್ಲ ಪ್ರಕ್ರಿಯೆಯನ್ನು ಇವರು ಮಾಡ್ತಿರೋದನ್ನು ನೋಡಿದರೆ ಈ ಸರ್ಕಾರ ಪತನದ ಅಂಚಿನಲ್ಲಿದೆ ಲೋಕಸಭೆ ಚುನಾವಣೆಗೂ ಮೊದಲು ಮುಖ್ಯಮಂತ್ರಿ ಡಿ ಡಿ ಸಿ ಇಬ್ಬರೂ ಸೇರಿಕೊಂಡು ನೈತಿಕ ಹೊಣೆಯನ್ನು ಹೊತ್ತು ಈ ಸರ್ಕಾರ ಜನಪರ ಯೋಜನೆಗಳನ್ನು ಮಾಡ್ತಾ ಇಲ್ಲ ಗ್ಯಾರಂಟಿ ಹೆಸರಿನಲ್ಲಿ ಆಗಿರುವಂಥ ಮೋಸಗಳನ್ನು ಒಪ್ಪಿಕೊಂಡು ರಾಜೀನಾಮೆಯನ್ನು ಕೊಟ್ಟು ನಿರ್ಗಮಿಸಬೇಕು ಅನ್ನುವಂಥ ಒಂದು ಮನ ಅಂದರೆ ಆಕ್ರೋಶವನ್ನು ಪೂರಕವಾದಂಥ ಮನವಿಯನ್ನು ಹಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಲೇವಡಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರವಾಗಿ ನಡೀತಿರುವಂತಹ ಅಂದರೆ ಕುರ್ಚಿ ವಿಚಾರವಾಗಿನ ರಾಜಕೀಯ ಯಾವಾಗಲೂ ಕೂಡ ಸಲ್ಲದ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಬಿ ಜೆ ಪಿ ಬರದ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡಿತ್ತು ಆದರೆ ಈ ವಿಚಾರಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಮುಖ್ಯಮಂತ್ರಿ ಆಗಿದ್ದವರು ಹಾಗೆ ಸಚಿವರುಗಳಾಗಿದ್ದವರು ಆಯಾ ಶಾಸಕರುಗಳು ಬರ ಪ್ರವಾಸವನ್ನು ಮಾಡಿ ಜನರಿಗೆ ಜಿಲ್ಲಾ ಸಮಸ್ಯೆಗಳಿಗೆ ಪೂರಕವಾಗುವಂಥ ಪರಿಸ್ಥಿತಿಯನ್ನು ನೋಡಿ ಪರಿಹಾರವನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಿತ್ತು ರಾಜ್ಯ ಸರ್ಕಾರದ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಲ್ಲ ಅದನ್ನು ಬಿಟ್ಟು ಪ್ರಧಾನಿಗಳಿಗೆ ಬೈಯುತ್ತ ಮುಖ್ಯಮಂತ್ರಿಗಳಾದವರು ಪ್ರಧಾನಮಂತ್ರಿಗಳ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಬೇಕಾದವರು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಒಂದು ಕಾಸಿನ ಅಂದರೆ ಬಿಡಿಗಾಸನ್ನು ಕೊಡದೆ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಏಕಾಏಕಿ ಕೇಂದ್ರ ಸರ್ಕಾರ ಹಣವನ್ನು ಕೊಡಲಿ ಅನ್ನುವಂಥ ಮಾತ್ರ ಹೇಳ್ತಿದ್ದಾರೆ ಈ ರೀತಿ ದ್ವಂದ್ವ ನಿಲುವನ್ನು ಹೊಂದಿರುವಂಥ ಈ ಸರ್ಕಾರ ಇದ್ದರೆಷ್ಟು ಬಿಟ್ಟರೆಷ್ಟು ಇವರಗಳ ಕಿತ್ತಾಟದಲ್ಲೇ ಈ ಸರ್ಕಾರ ಪತನ ಆಗ್ತದೆ ಆದಷ್ಟು ಬೇಗ ಈ ಸರ್ಕಾರ ಹೋಗಿ ಮತ್ತೆ ಸುಭದ್ರವಾದಂತಹ ಜನಪರ ಸರ್ಕಾರ ಒಂದು ಅವಕಾಶ ಇದೆ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಕಿತ್ತಾಟಗಳಿಂದ ಸರ್ಕಾರ ಬೀಳುತ್ತೆ ಲೋಕಸಭಾ ಚುನಾವಣೆ ವೇಳೆಗೆ ಇದರ ನಿದರ್ಶನ ಸಿಕ್ಕುತ್ತೆ ಆ ಬಳಿಕ ಬಿಜೆಪಿ ಮುಂದೇನ್ ಮಾಡ್ತದೆ ಅನ್ನೋದನ್ನ ಕಾದು ನೋಡಿ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಿತಿ